ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ನೇಮಕಾತಿ ಬಳಿಕ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಅವರು ಅಷ್ಟಾಗಿ ಸಾರ್ವಜನಿಕ ಸಮಾರಂಭಗಳಲ್ಲಿ ಕಾಣಿಸ್ತಾ ಇಲ್ಲ ಕಳೆದ ನಾಲ್ಕು ದಿನಗಳಿಂದ ಅವರು ವಿಜಯಪುರ ನಗರದಲ್ಲೇ ಇದ್ದರೂ ಸಹಿತ ಯಾವುದೇ ರೀತಿ ಸಾರ್ವಜನಿಕ ಸಮಾರಂಭ ಆಗಿರ್ಬೋದು ಮತ್ತು ಕಾರ್ಯಕರ್ತರನ್ನ ಭೇಟಿಯನ್ನು ಮಾಡ್ತಾ ಇಲ್ಲ ಮುಖ್ಯವಾಗಿ ಕಾರಣ ಏನಂದರೆ ವಿಜಯೇಂದ್ರ ಅವರ ನೇಮಕಾತಿಯ ಬಳಿಕ ಯತ್ನಾಳ್ ಅವರು ಸಾರ್ವಜನಿಕವಾಗಿ ಕಾಣದೇ ಇರೋದ್ರಿಂದ ಅವರ ಅಸಮಾಧಾನವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರ ಅಭಿಪ್ರಾಯವಾಗಿರುವಂಥದ್ದು ಈಗಾಗಲೇ ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕ ಹಾಗೂ ರಾಜ್ಯಾಧ್ಯಕ್ಷ ಎರಡೂ ಸ್ಥಾನದಲ್ಲಿ ತಾವು ಇದ್ದೇವೆ ಅಂತೇಳಿ ಪರೋಕ್ಷವಾಗಿ ಹೇಳಿಕೊಂಡಿದ್ದರು ಮತ್ತು ಆ ರೀತಿಯ ಕಾರ್ಯಕರ್ತರು ಅಭಿಪ್ರಾಯವನ್ನು ಸಹಿತ ವ್ಯಕ್ತಪಡಿಸಿದ್ರು ಯತ್ನಾಳ್ ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮಾಡಬೇಕು ಅಂತೇಳಿ ಆದರೆ ಈಗ ಏಕಾಏಕಿ ವಿಜೇಂದ್ರ ಅವರನ್ನ ನೇಮಕಾತಿ ಮಾಡಿದ ಬಳಿಕ ಯತ್ನಾಳ್ ಅವರು ಪರೋಕ್ಷವಾಗಿ ಈ ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಆ ವಿಜಯಪುರ ನಗರದಲ್ಲಿದ್ದ ಸಹಿತ ಪ್ರತಿದಿನ ಸಂಜೆ ನಾಲ್ಕು ಗಂಟೆಯಿಂದ ವಿಜಯಪುರದ ಅವರ ಖಾಸಗಿ ಕಚೇರಿಯಲ್ಲಿ ಅವರು ಎಲ್ಲ ಸಾರ್ವಜನಿಕರನ್ನ ಭೇಟಿ ಆಗ್ತಾ ಇದ್ರು ಕುಂದುಕೊರತೆಯನ್ನು ಪ್ರತಿದಿನ ತಪ್ತೆ ಆಲಸ್ತಾ ಇದ್ರು ಆದರೆ ಕಳೆದ ನಾಲ್ಕು ದಿನಗಳಿಂದ ಅವರು ಇಲ್ಲೇ ಇದ್ರೂ ಸಹಿತ ಯಾವುದೇ ಸಾರ್ವಜನಿಕರನ್ನ ಭೇಟಿ ಆಗ್ತಾ ಇಲ್ಲ ಹಾಗಾಗಿ ಕಾರ್ಯಕರ್ತರಿಗೆ ಒಂದು ರೀತಿಯ ಗೊಂದಲ ಉಂಟಾಗ್ತಾ ಇರುವಂತದ್ದು ಏನಂದ್ರೆ ವಿಜೇಂದ್ರ ಅವರ ನೇಮಕಾತಿಯ ಬಳಿಕ ಸ್ವಾಗತ ಮಾಡ್ತಾರೋ ವಿರೋಧ ಹೇಳಿ ಪರೋಕ್ಷವಾಗಿ ಇದ್ದಾರೆ ಕಾರಣ ಇಷ್ಟೇ ಪ್ರತಿಯೊಂದು ವಿಚಾರವನ್ನು ಯತ್ನಾಳ್ ಅವರು ಟ್ವೀಟ್ ಮೂಲಕ ಅದಕ್ಕೆ ಪರ ವಿರೋಧ ಇರಬಹುದು ಪ್ರತಿಯೊಂದು ನಡೆಯನ್ನು ಖಂಡಿಸೋದು ಪರ ಇರೋದು ವಿರೋಧ ಇರೋದು ಎಲ್ಲದನ್ನು ಟ್ವೀಟ್ ಮೂಲಕ ವ್ಯಕ್ತಪಡಿಸುತ್ತಾರೆ ಆದರೆ ವಿಜಯೇಂದ್ರ ನೇಮಕಾತಿ ಆದ ಬಳಿಕ ಯತ್ನಾಳ್ ಅವರು ಟ್ವೀಟ್ ಸಹಿತ ಮಾಡಿಲ್ಲ ಹಾಗಾಗಿ ಇದೊಂದು ಕಾರ್ಯಕರ್ತರಲ್ಲಿ ಗೊಂದಲ ಅವರು ಇದನ್ನ ಒತ್ತಾರ ಬಿಡ್ತಾರೆ ಅಂತ ಹೇಳಿ ಇನ್ನು ಹೈಕಮಾಂಡ್ ಸಹಿತ ಈ ವಿಚಾರದಲ್ಲಿ ಬಹಳ ಒಂದು ಸೂಕ್ಷ್ಮವಾಗಿ ನಡೆಯನ್ನು ಇಡ್ತಾ ಇದೆ ಕಾರಣ ಯತ್ನಾಳ್ ಅವರು ಲಿಂಗಾಯತ ಸಮುದಾಯದಲ್ಲಿ ಅದರಲ್ಲಿ ವಿಶೇಷವಾಗಿ ಪಂಚಮಸಾಲಿ ಸಮುದಾಯದಲ್ಲಿ ಪ್ರಬಲ ನಾಯಕರಾಗಿರೋದ್ರಿಂದ ಪಂಚಮಸಾಲಿ ಸಮುದಾಯದಲ್ಲಿ ಈಗಾಗಲೇ ಸಿ ಸಿ ಪಾಟೀಲ್ ಆಗಿರಬಹುದು ಮುರುಗೇಶ್ ನೆರಾಣಿ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ವಿವಿಧ ನಾಯಕರಿದ್ದಾರೆ ಆದರೆ ಎಲ್ಲ ನಾಯಕರನ್ನ ಕಂಪೇರ್ ಮಾಡಿದರೆ ಪಂಚಮಸಾಲಿ ಸಮುದಾಯದಲ್ಲಿ ಯತ್ನಾ ಯತ್ನಾಳ್ ಅವರು ಬಹಳ ಪ್ರಬಲವಾಗಿ ಬರ್ತಾರೆ ಜೊತೆಗೆ ಅವರಿಗೆ ಬಹಳ ಕಾರ್ಯಕರ್ತರ ಬೆಂಬಲ ಇರುವಂಥದ್ದು ಇಡೀ ಸಮುದಾಯದಲ್ಲಿ ಕಂಪೇರ್ ಮಾಡಿದರೆ ಹೆಚ್ಚು ಜನಪ್ರಿಯವಾಗಿರುವ ನಾಯಕ ಯಾರು ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗಾಗಿ ಈಗ ಒಂದು ವೇಳೆ ವಿಜೇಂದ್ರ ಅವರ ನೇಮಕಾತಿ ವಿಚಾರದಲ್ಲಿ ಯತ್ನಾಳ್ ಅವರು ನೇರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರೆ ಅಥವಾ ಬಹಿರಂಗವಾಗಿ ಸಾರ್ವಜನಿಕವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರೆ ಮತ್ತೆ ಅದು ಎಲ್ಲಿ ಪಂಚಮಸಾಲಿ ಸಮುದಾಯ ಕೈ ಬಿಡಬಹುದು ಅಂತ ಹೇಳಿ ಲಿಂಗಾಯತ ಮತಗಳು ಬರಲಿ ಅನ್ನೋ ಕಾರಣಕ್ಕೆ ವಿಜೇಂದ್ರ ಅವರನ್ನು ನೇಮಕ ಮಾಡಿದರೆ ಅದರಲ್ಲಿ ಲಿಂಗಾಯತ ಬದಲೇ ಉಪ ಪಂಗಡವಾಗಿರುವಂತಹ ಪಂಚಮಸಾಲಿ ಸಮುದಾಯ ಕೈಬಿಟ್ರೆ ಮತ್ತಷ್ಟು ಹಾನಿ ಬಿಜೆಪಿಗೆ ಆಗುತ್ತೆ ಅನ್ನೋ ಆತಂಕದಿಂದಾಗೇ ಅವರು ಈ ಒಂದು ವಿಳಂಬ ನೀತಿಯನ್ನು ಅನ್ನಿಸ್ತಾ ಇರುವಂಥದ್ದು ಹಾಗಾಗಿ ಯತ್ನಾಳ್ ಅವರು ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅಂತೇಳಿ ಇದುವರೆಗೂ ಗೊತ್ತಾಗಿಲ್ಲ ಅವರು ಬಹುತೇಕ ಸಾರ್ವಜನಿಕವಾಗಿ ಇದನ್ನು ಹೇಳಿಕೆ ನೀಡಬಹುದಾಗಿತ್ತು ಆದರೆ ಅವರು ಯಾವುದೇ ಕಾರಣಕ್ಕೂ ಹೇಳಿಕೆಯನ್ನು ನೀಡಿಲ್ಲ ಇಂದು ಸಹಿತ ಅವರು ಪೂಜೆಗೆ ಯತ್ನಾಳ್ ಅವರು ಬರಬೇಕಾಗಿತ್ತು ಆದರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿರುವಂಥ ಶುಗರ್ ಫ್ಯಾಕ್ಟರಿಯಲ್ಲಿ ಕಾರ್ಯಕ್ರಮ ಇರೋದರಿಂದ ಖಾಸಗಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಅಂತ ಹೇಳಿ ಅವರು ಆಪ್ತ ಶಾಸಕರು ತಿಳಿಸಿರುವಂತದ್ದು ಹಾಗಾಗಿ ಈಗ ಒಂದು ಮಹತ್ವ ಇರುವಂತದ್ದು ಯತ್ನಾಳ್ ಅವರು ಈ ವಿಚಾರದಲ್ಲಿ ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಪರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಈಗ ಸಾಮಾನ್ಯವಾಗಿ ಕೇಳಬಾರಂಥದ್ದು ಅವರಿಗೆ ಮತ್ತೆ ವಿಜೇಂದ್ರ ಅವರಿಗೆ ಅಷ್ಟಕ್ಕಷ್ಟು ಸಂಬಂಧ ಸರಿ ಇಲ್ಲ ಹಾಗಾಗಿ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಆದರೆ ಹೈಕಮಾಂಡ್ ನಾಯಕರು ಎಲ್ಲಿ ಇಬ್ಬರನ್ನ ಹೊಂದಾಣಿಕೆಯನ್ನು ಮಾಡಿ ಪಕ್ಷವನ್ನು ಮುನ್ನಡೆಸಿ ಅನ್ನೋ ಜವಾಬ್ದಾರಿಯನ್ನು ಕೊಟ್ಟರೆ ಅಥವಾ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿ ಅಡ್ಡಿ ಆಗಬಾರ್ದು ಅನ್ನೋ ಸೂಚನೆ ನೀಡಿದ್ರೆ ಮತ್ತೆ ಯತ್ನಾಳ್ ಅವರು ಎಲ್ಲಿ ಹೊಂದಾಣಿಕೆ ಮಾಡಿಸಿ ಅವರನ್ನು ಕಳಿಸುವ ಸಾಧ್ಯತೆ ಬಹುತೇಕವಾಗಿರುವಂಥದ್ದು ಆದರೆ ಯತ್ನಾಳ್ ಅವರು ಯತ್ನಾಳ್ ಅವರ ಪರವಾಗಿ ಅವರ ಕಾರ್ಯಕರ್ತರು ಬೇಡಿಕೆ ಇರುವಂತದ್ದು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅಂತ ಹೇಳಿ ಆದರೆ ಒಂದು ಲಿಂಗಾಯತ ಸಮುದಾಯದಲ್ಲಿ ಈಗ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ವಿರೋಧ ಪಕ್ಷದ ನಾಯಕನು ಲಿಂಗಾಯತ ಸಮುದಾಯದವರೇ ಮಾಡ್ತಾರ ಅನ್ನೋದು ಪ್ರಶ್ನೆ ಇರುವಂತದ್ದು ಹಾಗಾಗಿ ಕಾರ್ಯಕರ್ತರು ಸಹಿತ ವಿರೋಧ ಪಕ್ಷದ ನಾಯಕನ ಆಯ್ಕೆಯ ಬಳಿಕವೇ ತಮ್ಮ ಅಭಿಪ್ರಾಯವನ್ನು ಬಹುತೇಕ ವ್ಯಕ್ತಪಡಿಸಲಿರುವಂಥದ್ದು ಅದೇ ರೀತಿ ಯತ್ನಾಳ್ ಅವರು ಸಹಿತ ವಿರೋಧ ಪಕ್ಷದ ನಾಯಕ ನಾಯಕನ ಆಯ್ಕೆಯ ಬಳಿಕವೇ ತಮ್ಮ ಅಭಿಪ್ರಾಯವನ್ನು ಬಹುತೇಕ ವ್ಯಕ್ತಪಡಿಸುವಂತದ್ದು